ವಿಷಯ ಶಬ್ದ ಶಬ್ದ ಗೋಶ ಹಾಗೂ ಸ್ಥಾಯಿ ಈ ಪ್ರಯೋಗಕ್ಕೆ ಬೇಕಾಗಿರುವ ಅವಶ್ಯಕ ವಸ್ತುಗಳು ಆಡಿಯೋ ಸ್ಪೀಕರ್ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಶೂ ಬಾಕ್ಸ್ ಮುಚ್ಚಳ ದೊಡ್ಡ ರಬ್ಬರ್ ಬ್ಯಾಂಡ್ ಮತ್ತು ಸಣ್ಣ ರಬ್ಬರ್ ಬ್ಯಾಂಡ್ ಗಟ್ಟಿಯಾದ ದಾರ ಅಂಟು ಸ್ಟೈರೋಫೋಮ್ ಚೆಂಡುಗಳು ಗಟ್ಟಿಯಾದ ದಾರದ ತುದಿಗೆ ಸ್ಟೈರೋಫೋಮ್ ಚೆಂಡನ್ನು ಅಂಟಿಸಿ ಆಡಿಯೋ ಸ್ಪೀಕರ್ಗೆ ಎದುರಾಗಿರುವಂತೆ ದಾರವನ್ನು ಬಳಸಿ ಸ್ಟೈರೋಫೋಮ್ ಚೆಂಡನ್ನು ತೂಗು ಹಾಕಿ ಈಗ ನಿಮ್ಮ ಸ್ಪೀಕರ್ನಲ್ಲಿ ಸಂಗೀತವನ್ನು ಪ್ಲೇ ಮಾಡಿ ಸಂಗೀತದ ಪರಿಮಾಣವು ಬದಲಾದಾಗ ಸ್ಟೈರೋಫೋಮ್ ಚೆಂಡು ಹೇಗೆ ಚಲಿಸುತ್ತದೆ ಎಂಬುದನ್ನು ಗಮನಿಸಿ ಆಡಿಯೋ ಸ್ಪೀಕರ್ಗೆ ಪರ್ಯಾಯವಾಗಿ ನೀರು ತುಂಬಿದ ಸ್ಟೀಲ್ ಲೋಟವನ್ನು ಹೊಡೆಯುವ ಮೂಲಕ ಈ ಪ್ರಯೋಗವನ್ನು ಮಾಡಬಹುದು ಮುಂದಿನ ಹಂತದಲ್ಲಿ ಸಣ್ಣ ಮತ್ತು ಉದ್ದವಾದ ರಬ್ಬರ್ ಬ್ಯಾಂಡ್ಗಳನ್ನು ಮುಚ್ಚಳದ ಅಗಲಕ್ಕೂ ವಿಸ್ತರಿಸಿ ರಬ್ಬರ್ ಬ್ಯಾಂಡ್ ಅನ್ನು ಎಳೆಯಿರಿ ಮತ್ತು ಬಿಡುಗಡೆ ಮಾಡಿ ರಬ್ಬರ್ ಬ್ಯಾಂಡ್ಗಳಲ್ಲಿನ ಕಂಪನಗಳು ಉತ್ಪತ್ತಿಯಾಗುವ ಧ್ವನಿಯ ಗುಣಮಟ್ಟವನ್ನು ವೀಕ್ಷಿಸಿ ಮುಚ್ಚಳವು ಲಭ್ಯವಿಲ್ಲದಿದ್ದರೆ ನಿಮ್ಮ ಬೆರಳುಗಳ ನಡುವೆ ನೀವು ರಬ್ಬರ್ ಬ್ಯಾಂಡ್ಗಳನ್ನು ಹಿಗ್ಗಿಸಬಹುದು ಪರಿಕಲ್ಪನೆ ಒಂದು ಕಣವು ತನ್ನ ನಿಶ್ಚಲ ಸ್ಥಿತಿಯಿಂದ ಉಂಟುಮಾಡುವ ಗರಿಷ್ಠ ಸ್ಥಾನ ಪಲ್ಲಟವೇ ಕಂಪನ ವಿಸ್ತಾರ ಕಂಪನ ವಿಸ್ತಾರವು ಶಬ್ದದಿಂದ ಗಾಳಿಯ ಕಣಗಳ ಸ್ಥಾನ ಪಲ್ಲಟ ಹಾಗೂ ನಮ್ಮ ಕಿವಿಗಳಿಗೆ ಅನುಭವಕ್ಕೆ ಬರುವ ಧ್ವನಿಯ ಅಬ್ಬರವಾಗಿದೆ ಘೋಷವು ಶಬ್ದವನ್ನು ಉತ್ಪಾದಿಸುವ ವಸ್ತುವಿನ ಕಂಪನಗಳ ಪ್ರಮಾಣವನ್ನು ಅವಲಂಬಿಸಿರುತ್ತದೆ ಕಂಪನ ವಿಸ್ತಾರ ಹೆಚ್ಚಾದಷ್ಟು ಸದ್ದು ಜೋರಾಗುತ್ತದೆ ಕಂಪನ ವಿಸ್ತಾರ ಚಿಕ್ಕದಾಗಿದ್ದಷ್ಟು ಸದ್ದು ಕ್ಷೀಣವಾಗುತ್ತದೆ ಈ ಪ್ರಯೋಗದಲ್ಲಿ ಸ್ಟೈರೋಫೋಮ್ ಚೆಂಡು ಸಂಗೀತದ ಪರಿಮಾಣ ಹೆಚ್ಚಾದಾಗ ಹೆಚ್ಚು ಚಲಿಸುತ್ತದೆ ಆವೃತ್ತಿಯು ಕಂಪನದ ವೇಗವಾಗಿದೆ ಮತ್ತು ಇದು ಧ್ವನಿಯ ಸ್ಥಾಯಿಯನ್ನು ನಿರ್ಧರಿಸುತ್ತದೆ ಧ್ವನಿಯನ್ನು ಉತ್ಪಾದಿಸುವ ಕಂಪನಗಳ ವೇಗವು ಹೆಚ್ಚಾಗಿದ್ದಲ್ಲಿ ಕಂಪನಗಳ ಆವೃತ್ತಿಯು ಹೆಚ್ಚು ಎಂದು ಹೇಳಲಾಗುತ್ತದೆ ಪ್ರಮಾಣಿತ ಸಮಯದಲ್ಲಿ ಎಷ್ಟು ಕಂಪನಗಳು ಸಂಭವಿಸುತ್ತವೆ ಎಂಬುದನ್ನು ಆವೃತ್ತಿಯು ಸೂಚಿಸುತ್ತದೆ ಕಡಿಮೆ ಆವರ್ತನ ಕಂಪನಗಳು ಕಡಿಮೆ ಸ್ಥಾಯಿ ಹೆಚ್ಚಿನ ಆವರ್ತನ ಕಂಪನಗಳು ಹೆಚ್ಚಿನ ಸ್ಥಾಯಿ ಬಿಗಿಯಾಗಿ ಕಟ್ಟಿದ ಸಣ್ಣ ರಬ್ಬರ್ ಬ್ಯಾಂಡ್ ಅನ್ನು ಎಳೆದು ಬಿಡುಗಡೆ ಮಾಡಿದಾಗ ಅದು ವೇಗವಾಗಿ ಕಂಪಿಸುತ್ತದೆ ಇದರ ಆವೃತ್ತಿಯು ಹೆಚ್ಚು ಮತ್ತು ಉತ್ಪತ್ತಿಯಾಗುವ ಶಬ್ದವು ತೀವ್ರವಾಗಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ಥಾಯಿಯು ಹೆಚ್ಚಾಗಿರುತ್ತದೆ ಉದ್ದವಾದ ರಬ್ಬರ್ ಬ್ಯಾಂಡ್ ಅನ್ನು ತೆಗೆದುಕೊಂಡ ಸಂದರ್ಭದಲ್ಲಿ ಕಂಪನಗಳ ಆವೃತ್ತಿಯು ಕಡಿಮೆ ಆದ್ದರಿಂದ ಶಬ್ದವು ಕಡಿಮೆ ತೀವ್ರವಾಗಿರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ಥಾಯಿಯು ಕಡಿಮೆಯಾಗಿರುತ್ತದೆ ಇದನ್ನು ಪ್ರಯತ್ನಿಸಿ ಹಲವು ಸ್ಟೀಲ್ ಅಥವಾ ಗ್ಲಾಸ್ ಲೋಟಗಳಲ್ಲಿ ವಿವಿಧ ಪ್ರಮಾಣದಲ್ಲಿ ನೀರನ್ನು ತುಂಬಿ ಮತ್ತು ಅವುಗಳನ್ನು ಚಮಚ ಇಲ್ಲವೇ ಮರದ ತುಂಡಿನಿಂದ ಬಡಿಯಿರಿ ಲೋಟಗಳಿಂದ ಉಂಟಾದ ಶಬ್ದದಲ್ಲಿ ನೀವು ಯಾವ ವ್ಯತ್ಯಾಸವನ್ನು ನೋಡುತ್ತೀರಿ